ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿನ್ನೆ ನಡೆದಂತ ಹೆಲಿಕಾಪ್ಟರ್ ದುರಂತದ ಕೊನೆಯ ಕ್ಷಣದ ಒಂದು ವಿಡಿಯೋ ಈಗ ಲಭ್ಯವಾಗಿದೆ ಘಟನೆ ನಡೆದಂತ ಸ್ಥಳದಲ್ಲಿ ಆ ಒಬ್ಬರು ಚಿತ್ರೀಕರಿಸಿರುವಂತ ವಿಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಮೀ 17 V5 ತೆರಳುತ್ತಾ ಇದ್ದಂತ ಹೆಲಿಕಾಪ್ಟರ್ ಅನ್ನು ಅವರು ಅದೇ ಜಾಗದಲ್ಲಿ ಅಂದ್ರೆ ಕೂನೂರಿನ ಊಟಿ ಬಳಿರುವಂತ ಕೂನೂರಿನ ಒಂದು ಟೀ ಎಸ್ಟೇಟ್ ನಲ್ಲಿ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಸಿಡಿಎಸ್ ಬಿಪಿನ್ ರಾವತ್ ಅವರಿದ್ದಂತ ಹೆಲಿಕಾಪ್ಟರ್ ಪಾಸ್ ಆಗ್ತಾ ಇರುತ್ತೆ ಅದು ಪಾಸ್ ಆಗುವಂತ ಹೆಲಿಕಾಪ್ಟರ್ ನ ವಿಡಿಯೋವನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾರೆ ಅದರ ಒಂದು ಕಡಿಯ ಕ್ಷಣದ ವಿಡಿಯೋ ಈಗ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ दृश्यवली न्यूज फस्ट के लभ्यवाद निन्ने सुमार 12:20 सुमार ಈ ಒಂದು ಮೀ 17 V5 ಹೆಲಿಕಾಪ್ಟರ್ ಪಾಸ್ ಆಗ್ತಾ ಇರುತ್ತೆ ಅಲ್ಲಿ ಒಂದಷ್ಟು ಜನ ಅರೆ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ನಡೆದುಕೊಂಡು ಬರ್ತಾ ಇರ್ತಾರೆ ಅದನ್ನ ಒಬ್ಬ ವ್ಯಕ್ತಿ ಮೊಬೈಲ್ ನಲ್ಲಿ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಮುಂದೆ ಇದ್ದಂತ ವ್ಯಕ್ತಿ ಅದನ್ನ ನೋಡ್ತಾ ಇರ್ತಾರೆ ಅದರ ಒಂದು ದೊಡ್ಡದಾದಂತ ಸೌಂಡ್ ಕೇಳುತ್ತೆ ತಕ್ಷಣ ವ್ಯಕ್ತಿ ತಮಿಳುನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅಂತ ಹೇಳ್ತಾನೆ ತಮಿಳಲ್ಲಿ ಒಡೆದೋಯ್ತಾ ಏನಾದರೂ ಆಯ್ತಾ ಅಂತ ಹೇಳಿ ಅವರು ಗಾಬರಿ ಪಟ್ಕೊಳ್ತಾರೆ ಆದ್ರೆ ಅವರು ಹಾಗೆ ಮುಂದಕ್ಕೆ ಪಾಸ್ ಆಗ್ತಾರೆ ಇದು ವಿಪಿನ್ ರಾವತ್ ಅವರಿದ್ದಂತ ಹೆಲಿಕಾಪ್ಟರ್ ನ ಪತನ ಆಗೋದಕ್ಕಿಂತ ಮುಂಚೆ ಅಂದ್ರೆ ಕಡೆ ಕ್ಷಣದಲ್ಲಿ ತೆಗೆದಂತ ವಿಡಿಯೋ ಇದು ಮೊಬೈಲ್ ನಲ್ಲಿ ಚಿತ್ರೀಕರಿಸಿದ್ದು ಅಂತ ಹೇಳಲಾಗ್ತಾ ಇದೆ ಆ ಮೊಬೈಲ್ ನ ವಿಡಿಯೋ ಈಗ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ ನಿನ್ನೆ ಮಧ್ಯಾಹ್ನ ಅಂದ್ರೆ 12:20 ರ ಸುಮಾರಿಗೆ ಕುನೂರಿನ ಟಿ ಎಸ್ಟೇಟ್ ಬಳಿಯಲ್ಲಿ ಆ ಒಂದು ದುರ್ಘಟನೆ ಸಂಭವಿಸಿತು ಆ ಎಸ್ಟೇಟ್ ನ ಸಮೀಪದಲ್ಲೇ ಒಂದು 4-5 ಜನ ನಡೆದುಕೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನ ಸೌಂಡ್ ಅನ್ನು ಕೇಳಿಸಿಕೊಂಡು ಅದರ ವಿಡಿಯೋವನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಇಲ್ಲಿ ಯಾವ ರೇಂಜ್ ಅಲ್ಲಿ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಅಲ್ಲಿ ಫಾಗ್ ಎಷ್ಟು ದಟ್ಟವಾಗಿ ಆವರಿಸಿತ್ತು ಮಧ್ಯಾಹ್ನ 12:20 ಆದರೂ ಕೂಡ ಅಲ್ಲಿ ಫಾಗ್ ಎಷ್ಟು ದಟ್ಟವಾಗಿ ಆವರಿಸಿತ್ತು ಅನ್ನೋದು ಕೂಡ ಇಲ್ಲಿ ಈ ಒಂದು ದೃಶ್ಯವಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಇಲ್ಲಿ ವಿಸಿಬಿಲಿಟಿ ಪೈಲಟ್ ಗೆ ಎಷ್ಟು ಪರ್ಸೆಂಟ್ ಇತ್ತು ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗುತ್ತೆ ಒಂದು 0% ವಿಸಿಬಿಲಿಟಿ ಆಗೋಗುತ್ತೆ ಆ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಇರುತ್ತೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ವಿಮಾನ ಹಾರಾಟ ಆಗಲಿ ಅಥವಾ ಹೆಲಿಕಾಪ್ಟರ್ ಗಳ ಹಾರಾಟ ತರವಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಈ ಹಿಂದೆ ಕೂಡ ಅನೇಕ ಏರ್ ಮಾರ್ಷಲ್ ಗಳು ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ರು ಈಗ ಆಲ್ರೆಡಿ ವಾಯುಸೇನೆಯಲ್ಲಿ ಇದೇ ಭಾಗದಲ್ಲಿ ಸಂಚಾರ ಮಾಡಿರುವಂತ ನಿವೃತ್ತಿ ಹೊಂದಿರುವಂತ ಅನೇಕ ಏರ್ ಮಾರ್ಷಲ್ ಗಳು ಕೂಡ ಈಗ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಕುನೂರು ಒಳ್ಳೆಯ ಸ್ಥಳ ಅಲ್ಲ ಒಂದು ಏರೋಪ್ಲೇನ್ ಆಗಿರಬಹುದು ಅಥವಾ ಚಾಪರ್ ಗಳಾಗಿರಬಹುದು ಅಥವಾ ಹೆಲಿಕಾಪ್ಟರ್ ಆಗಿರಬಹುದು ವಿಮಾನ ಆಗಿರಬಹುದು ಯಾವುದು ಕೂಡ ಆ ಭಾಗದಲ್ಲಿ ಸಂಚಾರ ಮಾಡೋದು ತರವಲ್ಲ ತುಂಬಾ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಅಂತ ಹೇಳಿ ಯಾಕಂದ್ರೆ ಈ ದೃಶ್ಯಾಳಿ ನೋಡ್ತಾ ಇದೀವಿ ಪಾಸ್ ಆಗ್ತಾ ಇರುತ್ತೆ ತಕ್ಷಣ ಅಲ್ಲಿ ಫಾಗ್ ನಲ್ಲಿ ಹೆಲಿಕಾಪ್ಟರ್ ಮರೆ ಆಗೋಗುತ್ತೆ ಅಷ್ಟು ದಟ್ಟವಾಗಿ ಆವರಿಸಿರುತ್ತೆ ಆ ಪ್ರದೇಶದಲ್ಲಿ ಅದು ಮಧ್ಯಾಹ್ನ 12:20 ಯಾವಾಗ ಅವರು ವೆಲಿಂಗ್ಟನ್ ನ ಕಮಾಂಡೋ ಕಾಲೇಜ್ ಗೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ದೆಹಲಿಯಿಂದ ಕೊಯಮತ್ತೂರಿಗೆ ಬರ್ತಾರೆ ಸೂಳೂರಿಗೆ ಸೂಳೂರಿಂದ ಅವರು ವೆಲಿಂಗ್ಟನ್ ನ ಕಮಾಂಡೋ ಕಾಲೇಜ್ ಗೆ ಹೋಗುವಂತ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಕುನೂರ್ನ ಬಳಿ ಈ ಒಂದು ಘಟನೆ ಸಂಭವಿಸಿತ್ತು ಅದರ ಒಂದು ವಿಡಿಯೋ ಕಟ್ಟಕಡೆಯ ಕ್ಷಣದ ವಿಡಿಯೋವನ್ನ ಒಬ್ಬರು ಸ್ಥಳೀಯರು ಮಾಡ್ಕೊಂಡಿದ್ರು ಆ ಒಂದು ವಿಡಿಯೋ ಈಗ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ